ಶ್ರೀಮಾನ್ ವೆಂಕಟನಾಥಾರ್ ಕವಿಧಾರ್ಕಿಗೇಸರಿ ವೇದಾಂತಾಚಾರ್ಯ ವರ್ಧತ್ತಾಂ ಸದಾ ಹೃದಯ ಶ್ರೀಮತೇ ನಿಗಮಾಂತ ಮಹಾದೇಶ ನಮಃ ಶ್ರೀಮದ್ ವೇದಾಂತ ದೇಶಿಕರ ದಯಾಶತಕ ಸ್ತೋತ್ರದಲ್ಲಿ ಇಪ್ಪತ್ತು ಶ್ಲೋಕಗಳ ಅರ್ಥಾನುಸಂಧಾನ ಮಾಡಿದೆವು ಈಗ ಇಪ್ಪತ್ತೊಂದನೆಯ ಶ್ಲೋಕ

ಸರಿಯಾದ ಕಾಲದಲ್ಲಿ ಪ್ರವೃತ್ತವಾದಂತಹ ಪ್ರವಾಹೈ ಪ್ರವಾಹಗಳಿಂದ ಕೃತ ಸಂಪ್ಲವ ಚೆನ್ನಾಗಿ ನೆನೆಸಲ್ಪಟ್ಟ ಪಟ್ಟುದಾಗಿ ಶರಣಾಗತ ಸಸ್ಯಮಾಲಿನಿ ಶರಣಾಗತರೆಂಬ ಸಸ್ಯಗಳ ಒಂದು ಮಾಲೆ ಒಂದು ಸಾಲನೆ ಉಳ್ಳದು ಆಗಿ ಈ ಎನ್ ಧರಿತ್ರಿ ಈ ಭೂಮಿಯು ವೃಷ ಶೈಲೇಶ ಕೃಷಿ ವಲಂ ವೃಷಶೈಲೇಶನಾದ ಶ್ರೀನಿವಾಸ ಎನ್ನುವಂತಹ ರೈತನನ್ನು ದಿನೋತಿ ಆನಂದಗೊಳಿಸುತ್ತದೆ ಎಂದು ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ ಈ ದಶಕದಲ್ಲಿ ದಯೆಯಿಂದ ಭಗವಂತನಿಗೆ ಮಾಡಲ್ಪಡುವಂತಹ ಉಪಕಾರಗಳು ಸ್ತೋತ್ರ ಮಾಡಲ್ಪಡುತ್ತವೆ ನಾವು ದಯಾದೇವಿಯಿಂದ ಕೊಡಲ್ಪಟ್ಟ ಫಲಗಳನ್ನು ಅನುಭವಿಸ್ತೇವೆ ಆದರೂ ಎಲ್ಲ ಫಲಗಳಿಗೂ ಪ್ರಧಾನ ಫಲಿ ಯಾರು ಎಂದರೆ ಶ್ರೀನಿವಾಸನೇ ಆದ್ದರಿಂದ ಅವನ ಅವನ ಫಲವನ್ನು ಮೊದಲು ಸ್ತೋತ್ರ ಮಾಡಬೇಕು ಆದ್ದರಿಂದ ಈ ದಶಕ ಬಹಳ ಸೂಕ್ತವಾಗಿದೆ ಅಂತ ಆಚಾರ್ಯರು ತೋರಿಸ್ತಾರೆ ವ್ಯಾಖ್ಯಾನದಲ್ಲಿ ಆ ಭಗವಂತನಿಗೂ ಫಲವನ್ನು ಕೊಡುವವಳು ದಯಾದೇವಿ ಅಂತ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಆದ್ದರಿಂದ ಭಗವಂತ ದಯಾಧೀನ ನಮ್ಮ ಆಚಾರ್ಯರ ಗ್ರಂಥಗಳು ದಯಾ ಪ್ರಭಾವವನ್ನು ತಿಳಿಸುವಂತಹ ಶರಣಾಗತಿ ಎನ್ನುವಂತಹ ಒಂದು ಉತ್ಕೃಷ್ಟ ಉಪಾಯವನ್ನು ಉಪದೇಶ ಮಾಡುವಂತಹ ಗ್ರಂಥಗಳು ಆ ಗ್ರಂಥಗಳನ್ನೆಲ್ಲ ರಚಿಸಿ ಅದರನ್ನು ಅದರ ಪ್ರವರ್ತನೆಯನ್ನು ಮಾಡಿದವರು ಯತಿಪತಿ ಆಮನರೆ ಮೊದಲಾದಂತಹ ನಮ್ಮ ಆಚಾರ್ಯರುಗಳು ಆ ಸಮಯವೂ ಕೂಡ ಸಮಯವೇ ಸಮಯ ಎಂದರೆ ಗ್ರಂಥಗಳು ಅಂತಲೂ ಒಂದು ಅರ್ಥವಿದೆ ದಯೆಯನ್ನು ಮಾತ್ರವೇ ಅವಲಂಬಿಸಿರುವ ಆ ಶ್ರೀನಿವಾಸನ ಅನುಗ್ರಹವನ್ನು ನಮಗೆ ಉಂಟು ಮಾಡುವಂತಹ ಸಮಯಗಳು ನಮ್ಮ ಆಚಾರ್ಯರ ಗ್ರಂಥಗಳು ಶರಣಾಗತರೆಂಬ ಸಸ್ಯಗಳ ವೃದ್ಧಿ ಎನ್ನುವಂತಹ ರೂಪದ ಒಂದು ಫಲವನ್ನು ಬಯಸುವವನು ಶ್ರೀನಿವಾಸ ಅದಕ್ಕಾಗಿ ಕೃಷಿ ಮಾಡಬೇಕು ಅಂತ ಒಂದು ಆಸೆಯಿಂದ ವೃಷಾಚಲಕ್ಕೆ ಬಂದಿರುವನು ಅದನ್ನು ಹೇಳ್ತಾರೆ ಮಾಯಾವಿ ಪರಮಾನಂದ ತಕ್ವಾ ವೈಕುಂಠಮ ಉತ್ತಮ ಸ್ವಾಮಿ ಪುಷ್ಕರಣಿ ತೀರೆ ರಮಯಾಸಹ ಮೋದತೆ ವೈಕುಂಠವನ್ನು ಅತ್ಯುತ್ತಮವಾದ ಪರಮಪದ ಆದ ವೈಕುಂಠವನ್ನು ಬಿಟ್ಟು ಇಲ್ಲಿ ಬಂದಿದ್ದಾನೆ ಅವನಿಗೆ ಒಂದು ಕೃಷಿ ಮಾಡಬೇಕು ಅಂತ ಒಂದು ಆಸೆ ಬಂದಿದಂತೆ ಹಾಗೆ ಬಂದಿದ್ದಾನೋ ಅನ್ನುವ ರೀತಿಯಲ್ಲಿ ಇಲ್ಲಿ ಎಂದೂ ಇಲ್ಲಿ ನಮಗೆ ಹತ್ತಿರದಲ್ಲೇ ಸನ್ನಿಹಿತನಾಗಿದ್ದಾನೆ ಶ್ರೀನಿವಾಸನು ವೆಂಕಟಗಿರಿ ಎನ್ನುವಂತಹದ್ದು ವೇಂ ಕಟಯತಿ ಪಾಪಗಳನ್ನು ನಾಶ ಮಾಡುವಂತಹದ್ದು ವೃಷಾಚಲವು ಧರ್ಮಗಿರಿ ಆದ್ದರಿಂದ ಗಿರಿಯಲ್ಲಿ ಮಾಡುವ ಕೃಷಿ ತಕ್ಷಣವೇ ಫಲಿಸುತ್ತೆ ಶ್ರೀನಿವಾಸನೇ ಆ ದಯಾದೇವಿಯ ಪ್ರವಾಹದಿಂದ ನೆರೆದ ಭೂಮಿಯಲ್ಲಿ ಶರಣಾಗತರು ಅನ್ನುವಂತಹ ಸಸ್ಯಗಳನ್ನು ಬೆಳೆಸುವ ರೈತನು ಅಂತ ಇಲ್ಲಿ ಸ್ವಾಮಿ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ಸಮಯೋಪನತೈಹಿ ಅಥವಾ ಪ್ರವಾಹೈಹಿ ಸಮಯ ಎಂದರೆ ದಯೆಯು ಪ್ರಸಾರವಾಗುವ ಅವಕಾಶ ಸಮಯ ಅಂತಲೂ ಹೇಳ್ಬೋದು ಅದು ಚೇತನರ ಯಾದೃಚ್ಛಿಕಾದಿ ಸುಕೃತಗಳ ಪರಿಪಾಕಗಳು ಒದಗಿದಂತಹ ಕಾಲ ಈ ಯಾದೃಚ್ಛಿಕ ಸುಕೃತಗಳು ಯಾವುದೋ ಒಂದು ಸಮಯದಲ್ಲಿ ಪಕ್ವವಾಗುತ್ತೆ ಆ ಕಾಲ ಅಂತಲೂ ಹೇಳ್ಬೋದು ಅದನ್ನು ಸ್ವಾಮಿ ದೇಶಿಕರು ತಮ್ಮ ರಹಸ್ಯ ತ್ರಯ ಸಾರದಲ್ಲಿ ಹೇಳ್ತಾರೆ ತತ್ತತ್ಕಾಲೇ ವಿಭಕ್ತಿ ಭವತಿಹಿ ವಿವಿಧ ಸರ್ವಸಿದ್ಧಾಂತ ಅಂತ ಸಿದ್ಧ ಅಂತ ಹೇಳಿಬಿಟ್ಟು ಎಲ್ಲ ಕಾ ಕರ್ಮಗಳಿಗೂ ಆಯಾ ಕಾಲದಲ್ಲಿ ಒಂದು ಪಕ್ವವಾಗುವುದು ಯಾವ ಕಾಲದಲ್ಲಿ ಅಂತ ಒಂದು ನಿಯತವಾಗಿದೆ ಅದು ನಮಗೆ ತಿಳಿಯೋದಿಲ್ಲ ಹೀಗೆ ಚೇತನರು ಭಗವಂತನ ಕೃಪೆಗೆ ಎಂದೆಂದಿಗೂ ವಿಷಯವಾಗ್ತಾ ಇರ್ತಾರೆ ಆಗ ದಯೆ ಏನು ಮಾಡುತ್ತೆ ನಾವು ತಿಳಿದೋ ತಿಳಿಯದೆಯೋ ಮಾಡಿದಂತಹ ಯಾದೃಚ್ಛಿಕಾದಿ ಸುಕೃತದ ಕಾರಣ ನಮ್ಮ ಮೇಲೆ ಪ್ರವಹಿಸಿ ನಾವು ತಲೆಬಾಗಿ ಅವನಲ್ಲಿ ಶರಣಾಗತ ಶರಣಾಗುವಂತೆ ಮಾಡುತ್ತೆ ಅದು ಒಂದು ಅರ್ಥ ಹೇಳಬಹುದು ಅಥವಾ ಸಮಯ ಅನ್ನುವುದರಿಂದ ಗ್ರಂಥಗಳನ್ನು ಅರ್ಥ ತೆಗೆದುಕೊಂಡರೆ ಆಯಾ ಗ್ರಂಥಗಳಿಂದ ನಮಗೆ ತೋರಿಸಲ್ಪಟ್ಟ ತಿಳಿಸಲ್ಪಟ್ಟಂತಹ ಶರಣಾಗತಿಯ ಅನುಷ್ಠಾನ ಸಮಯ ಅಂತಲೂ ಹೇಳಬಹುದು ದಯಾದೇವಿಯಲ್ಲಿ ಶರಣಾದರೆ ತಕ್ಷಣವೇ ದಯೆ ನಮ್ಮಲ್ಲಿ ಪ್ರವಹಿಸಿಬಿಡುತ್ತೆ ಅದಕ್ಕೆ ಮೊದಲು ನಮಗೆ ನಮ್ಮ ಅಹಂಕಾರವೇ ಮೊದಲಾದವುಗಳಿಂದ ಆ ದಯೆಯ ಪ್ರವಾಹ ತಡೆದು ಹಿಡಿಯಲ್ಪಟ್ಟಿದೆ ಬರದೇ ಇರೋ ಹಾಗೆ ಭಗವದ್ ರಾಮಾನುಜರು ಯಾಮುಲರು ಇವರುಗಳ ಅವತಾರವಾದ ಮೇಲೆ ಪ್ರಪನ್ನರ ಸಂಖ್ಯೆ ಅತ್ಯಧಿಕವಾಯಿತಂತೆ ಅದಕ್ಕೆ ಮೊದಲು ಅವರ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು ಅಂತ ಸ್ವಾಮಿ ದೇಶಿಕರು ನಿಕ್ಷೇಪ ರಕ್ಷೆಯಲ್ಲಿ ಹೇಳ್ತಾರೆ ಸಮಯ ಎಂಬುವುದು ಸಿದ್ಧಾಂತ ಎಂಬ ಅರ್ಥದಲ್ಲಿ ಸಚ್ಚಾಸ್ತ್ರ ಮೂಲವಾದ ಯತಿಪತಿ ಯಾವುದರೇ ಮೊದಲಾದ ಆಚಾರ್ಯರುಗಳಿಂದ ಉಪದಿಷ್ಟವಾದ ಸಿದ್ಧಾಂತ ಅಂತಲೂ ಹೇಳ್ಬೋದು ಅದರಿಂದ ಶರಣಾಗತರು ಅತ್ಯಧಿಕವಾಗಿ ಶ್ರೀನಿವಾಸನಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇರ್ತಾರೆ ಹೀಗೆ ದಯೆಯ ಪರಿವಾಹ ಆದಂತಹ ಸಮಯ ಮತ್ತು ಆಚಾರ್ಯರ ಉಪಕಾರದ ಸ್ತುತಿ ಇವುಗಳಿಂದ ಈ ದಶಕ ಆರಂಭ ಮಾಡ್ತಾರೆ ಸ್ವಾಮಿದೇಶಗನ್ ಆ ದಯಾ ನದಿಗೆ ಮೂಲ ಅಥವಾ ಅದನ್ನು ಮೂಲವಾಗಿ ಹೊಂದಿರುವವನು ಈ ಕೃಷಿ ವಲನಾದ ಶ್ರೀನಿವಾಸನೇ ಇದರಿಂದ ಉಂಟಾಗುವ ಸಸ್ಯ ಸಂಪತ್ತು ಶಾಶ್ವತವಾದದ್ದು ದಯಾ ನದಿಯ ಪ್ರವಾಹಗಳು ಸುಲಭವೂ ಶಾಶ್ವತವೂ ಆಗಿರುವುದು ಅನ್ನುವಂತಹ ಒಂದು ಭಾವ ಇಲ್ಲಿ ಅನುಕಂಪೆ ಕೃತ ಸಂಪ್ಲವ ಧರಿತ್ರಿ ದಯೆಯ ಪ್ರವಾಹದಿಂದ ಭೂಮಿ ಚೆನ್ನಾಗಿ ತೋರಿಸಲ್ಪಟ್ಟಿದೆಯಂತೆ ಧರಿತ್ರಿ ಅಂದರೆ ವಿಶ್ವವನ್ನೆಲ್ಲ ಧರಿಸಿರುವಂತಹ ಭೂಮಿ ಭೂ ಮೊದಲು ಭೂಮಿಗೆ ಭಾರವಾಗಿದ್ದವರನ್ನೇ ಧರಿಸಿ ಭೂದೇವಿಯು ವಂಧ್ಯೆಯಂತೆಯೇ ಇದ್ದಳಂತೆ ಆಗ ಈಗೇನಾಗಿದೆ ದಯೆಯ ಪ್ರವಾಹದಿಂದ ಸತ್ವೋತ್ತರರಾದವರನ್ನೆಲ್ಲ ಧರಿಸಿ ಬಹಳ ಸಂತೋಷದಿಂದ ಇದ್ದಾಳೆ ಎನ್ನುವಂತಹ ಭಾವ ಇಲ್ಲಿ ತೋರಿಸುತ್ತೆ ಕೃತ ಸಂಪ್ಲವಧರಿತ್ರಿ ಎನ್ನುವಂಥದ್ದು ಶರಣಾಗತ ಸಸ್ಯ ಎಂ ಋಷ ಶೈಲೇಶ ಕೃಷಿ ವಲಮ್ ಸಸ್ಯಗಳ ಮಾಲೆಯಿಂದ ಮಾಲಾಲಂಕೃತಳಾಗಿರುವಳು ದಯಾದೇವಿಯು ಅನ್ನುವಂತಹ ಭಾವ ಇದಾದರೂ ಪ್ರಜೆಗಳ ಮಾಲೆ ಮಿಕ್ಕವರೆಲ್ಲ ಅಸತ್ಕಲ್ಪರು ಅಂದರೆ ಇಲ್ಲದೇ ಇರುವ ಹಾಗೆ ಆಗ್ತಾರೆ ಹೀಗೆ ಅಲಂಕೃತಳಾದ ದಯಾದೇವಿಯನ್ನು ನೋಡಿ ಶ್ರೀನಿವಾಸನು ಬಹಳ ಸಂತೋಷಿಸ್ತಾನಂತೆ ಇಲ್ಲಿ ಸ್ವಾಮಿ ದೇಶಕನ್ ಇಯಂ ಅಂತ ಸಂಪೋ ಸಂಬೋಧಿಸ್ತಾರೆ ಇದು ಆ ಕೃಷಿವಲನಾದ ಶ್ರೀನಿವಾಸನ ಪ್ರತ್ಯಕ್ಷವಾಗಿ ಅವನ ಅವನಿಗಾದ ಅನುಭವವೋ ಅಂತ ಹೇಳುವ ಹಾಗೆ ಹಾಗೆಯೇ ಸ್ವಾಮಿ ದೇಶಿಕರಿಗೂ ಕೂಡ ಶರಣಾಗಿರೋ ಶರಣಾಗತರು ಅತ್ಯಧಿಕವಾಗಿರುವುದು ಪ್ರತ್ಯಕ್ಷವಾಗಿ ತೋರ್ತಾ ಇದೆ ಅನ್ನೋದು ನಮಗೆ ತಿಳಿಯುತ್ತೆ ಇಲ್ಲಿ ದಿನೋತಿ ಅಂತ ದಯಾದೇವಿಯು ಭಗವಂತನಿಗೆ ಹರ್ಷವನ್ನುಂಟು ಮಾಡ್ತಾಳೆ ಅಂತ ಹೇಳಿ ದಯೆಯ ಒಂದು ಉಪಕಾರ ಶ್ರೀನಿವಾಸನಿಗೆ ದಯಾದೇವಿ ಮಾಡುವ ಉಪಕಾರವನ್ನು ಸ್ತೋತ್ರ ಮಾಡುತ್ತಿದ್ದಾರೆ ಇದೇ ರೀತಿಯಲ್ಲಿಯೇ ಪಾದುಕಾ ಸಹಸ್ರದಲ್ಲಿಯೂ ಶರಣಾಗತ ಸಸ್ಯ ಮಾಲಿನೀಯಂ ತವ ಮುಕ್ತಾಮಣಿ ರಶ್ಮಿ ನಿರ್ಜರೌಘೈ ನನು ರಂಗಧುರೀಣ ಪಾದರಕ್ಷೆ ಜಗತಿ ಮದೈವ ಮಾತೃಕಾಭೂತ್ ಅಂತ ಸ್ತೋತ್ರ ಮಾಡ್ತಾರೆ ಶ್ರೀರಂಗನಾಥನ ಪಾದುಕೆಯೇ ಭಗವಂತನಲ್ಲಿ ಶರಣಾಗತರಾದವರು ಅನ್ನುವಂತಹ ಸಸ್ಯಗಳ ಶ್ರೇಣಿ ಅದನ್ನುಳ್ಳ ಈ ಜಗತ್ತು ನಿನ್ನಲ್ಲಿ ಕೆತ್ತಲ್ಪಟ್ಟಂತಹ ಒಂದು ಮುಕ್ತಾಮಣಿಗಳ ರಶ್ಮಿಗಳು ಇದೆಯಲ್ಲ ಅವುಗಳ ಬೆಟ್ಟದ ಝರಿಗಳ ಸಮೂಹ ಹೊಂದಿ ಎಂದೆಂದಿಗೂ ಬತ್ತದೇ ಇರುವಂತಹ ನದಿಗಳ ಒಂದು ನೀರಿನ ಆಸರೆಯಿಂದ ಬೆಳೆಯನ್ನು ಹೊಂದುವಂತೆ ಆಯಿತು ಏನು ಒಳ್ಳೆ ಸೊಗಸಾದ ಸ್ವಾಮಿ ದೇಶಿಕನ ಸ್ತೋತ್ರ ಮಾಡುವುದು ಪಾದಕಾಶಾಸ್ತ್ರದಲ್ಲಿ ಆ ಪಾದುಕೆಯಲ್ಲಿಯೇ ಕೆತ್ತಲ್ಪಟ್ಟಂತಹ ಮುಕ್ತ ಮಣಿಗಳಿದೆ ಅವುಗಳ ರಶ್ಮಿಗಳು ಅವುಗಳ ಕಿರಣಗಳು ಅವೇ ಒಂದು ಬೆಟ್ಟದ ಥರ ಇದೆಯಂತೆ ಆ ಬೆಟ್ಟದ ಝರಿಗಳ ಸಮೂಹ ಹೊಂದಿದೆ ಅದರಿಂದ ಎಂದೆಂದಿಗೂ ನದಿಗಳು ಪೆರೆನಿಯಲ್ ರಿವರ್ಸ್ ಅಂತ ಹೇಳೋ ಹಾಗೆ ಬತ್ತದೇ ಇರುವಂತಹ ನದಿಗಳ ನೀರು ಅದರ ಆಸರೆಯಿಂದ ಬೆಳೆ ಹೊಂದುವ ಹಾಗಾಯಿತು ಈ ಭೂಮಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ ಎಂದರೆ ಶರಣಾಗತರೆ ಸಸ್ಯಗಳು ಪಾದುಕೆಯಲ್ಲಿರುವ ಮುತ್ತುಗಳ ಕಾಂತಿ ಅದುವೇ ಬತ್ತದೇ ಪ್ರವಹಿಸುವಂತಹ ನದಿಗಳು ಶರಣಾಗುತ್ತೆಂಬ ಸಸ್ಯಗಳನ್ನು ಪಾದುಕೆ ತನ್ನ ಮುತ್ತಿಮ ಮುತ್ತಿನ ಕಾಂತಿ ಅನ್ನುವಂತಹ ಪ್ರವಾಹದಿಂದ ಬೆಳೆಸ್ತಾಳೆ ಅದು ಯಾವಾಗಲೋ ಅನಿಶ್ಚಿತವಾಗಿ ಬೀಳುವ ಮಳೆಯ ನೀರಿಂದ ಬೆಳೆಯುವ ಬೆಳೆ ದೈವ ಮಾತೃಕ ಅಂತ ಹೇಳೋದು ದೈವ ಮಾತೃಕ ಅಂದರೆ ನಮಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅದು ಯಾವಾಗಲೋ ಅನಿಶ್ಚಿತವಾದ ಕಾಲದಲ್ಲಿ ಬರುತ್ತೆ ಮಳೆ ಅದರಿಂದ ಬೆಳೆಯುವಂತಹ ಬೆಳೆಗೆ ದೈವ ಮಾತೃಕ ಅಂತ ಇಲ್ಲಿ ಅದೈವ ಮಾತೃಕ ಅಂತ ಹೇಳಿದರು ಜಗತ್ತು ಅಂದರೆ ಯಾವಾಗಲೂ ಇದು ಹರಿತಾನೇ ಇರುತ್ತೆ ಶರಣಾಗತರು ಅನ್ನುವ ಸಸ್ಯಗಳು ಬೆಳಿತಾನೇ ಇರ್ತಾರೆ ನಿತ್ಯವಾಗಿಯೂ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ಸಮಯೋಪನತೈ ಸಮಯೋಪನತೈಸ್ತವ ಪ್ರವಾಹೈಹಿ ಅನುಕಂಪೆ ಕೃತ ಸಂಪ್ಲವಾಧರಿತ್ರೀ ಶರಣಾಗತ ಸಸ್ಯ ಮಾಲಿನಿ ಯಮಷ ಶೈಲೇಶ ಕೃಷಿ ಮುಂದಿನ ಶ್ಲೋಕ ಕಲಶೋದಧಿ ಸಂಪದೋಭವಿಯ ಕರುಣೆ ಸನ್ಮತಿಮಂಥ ಸಂಸ್ಕೃತ ಅಮೃತ ಅಂಶಮವೈಮಿ ದಿವ್ಯದೇಹಂ ಮೃತ ಸಂಜೀವನಮಂಜನಾಚಲೇಂದೋ ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ ಎಲೈ ದಯಾದೇವಿಯೇ ಅಂಜನಾಚಲೆ ಅಂಜನಾಚಲದಲ್ಲಿರುವಂತಹ ಚಂದ್ರನಂತೆ ಸಕಲ ಜನಗಳಿಗೂ ಕಣ್ಣುಗಳಿಗೆ ಆನ ಮನಸ್ಸುಗಳಿಗೂ ಆನಂದಕನಾದವನು ಆನಂದವನ್ನು ಉಂಟು ಮಾಡುವನು ಅಂತಹ ಶ್ರೀನಿವಾಸನು ಅವನ ಮೃತ ಸಂಜೀವನಂ ಅಂದರೆ ಭಗವದ್ ರುಚಿ ಮೊದಲಾದದೆಲ್ಲ ಇಲ್ಲದಂತಹ ಮೃತಪ್ರಾಯರಾಗಿರುವರನ್ನು ಕೂಡ ಬದುಕಿಸಿರುವಂತಹ ದಿವ್ಯ ದೇಹಂ ಅತ್ಯದ್ಭುತವಾದ ಸೌಂದರ್ಯ ಲಾವಣ್ಯಗಳಿಂದ ಹೊಮ್ಮುವ ಅವನ ಶುಭಾಶ್ರಯ ಅಂತ ಹೇಳಲ್ಪಡುವಂತಹ ದಿವ್ಯಮಂಗಳ ವಿಗ್ರಹವನ್ನು ಕಲಶೋಧದಿ ಸಂಪದ ಕ್ಷೀರಸಾಗರದ ಸಂಪತ್ತಿನಂತೆ ಎಲ್ಲ ಗುಣಗಳನ್ನು ಶೀತಲತ್ವ ಏನು ಮಧುರತ್ವವೇನು ಮೊದಲಾದ ಸಮೃದ್ಧಿಯನ್ನುಳ್ಳವಳು ಸನ್ಮತಿ ಮಂಥ ಸಂಸ್ಕೃತಾಯ ಭಗವತ್ ಸಂಕಲ್ಪವೆಂಬ ಮಂಥಾಚಲ ಭಗವತ್ ಸಂಕಲ್ಪವೇ ಮಂಥಾಚಲ ಅದರಿಂದ ಮಥಿಸಲ್ಪಟ್ಟವಳಾದ ಭಗವತ್ಯ ನಿನ್ನ ಅಮೃತಾಂಶಂ ಅಮೃತಾಂಶ ಅಂತ ನಾನು ಅಮೈಮಿ ತಿಳಿಯುತ್ತೇನೆ ಶ್ರೀನಿವಾಸನ ದಿವ್ಯಮುಗಳ ವಿಗ್ರಹವು ಹೇಗೆ ಆವಿರ್ಭವವಾಗಿದೆ ಭಗವಂತನು ಮಾಡಿದ ಅಮೃತ ಮಥನ ಅಮೃತ ಕ್ಷೀರಸಾಗರದಲ್ಲಿ ಮಥನ ಮಾಡಿ ಅಮೃತವನ್ನು ತೆಗೆದ ಹಾಗೆ ದಯಾದೇವಿ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹವನ್ನು ಇಲ್ಲಿ ನಮಗೆ ತೆಗೆದುಕೊಟ್ಟಿದ್ದಾಳೆ ಎನ್ನುವಂತಹ ದಿವ್ಯವಾದ ಒಂದು ಭಾವನೆ ಇಲ್ಲಿ ಭಗವಂತನ ದಿವ್ಯಮಂಗಳ ವಿಗ್ರಹವು ದಯಾದೇವಿಯಿಂದ ಸಂಪಾದಿಸಲ್ಪಟ್ಟ ಪರಿವಾಹವೇ ಅಂತ ಅನುಭವಿಸ್ತಾರೆ ಇಲ್ಲಿ ಸ್ವಾಮಿದೇಶಿಕನ್ ದಯೆಯಿಂದಲೇ ಭಗವಂತನ ದಿವ್ಯ ದಿವ್ಯಮಂಗಳ ವಿಗ್ರಹದ ಆವಿರ್ಭಾವ ಆಗೋದು ಅಂತ ಹೇಳ್ಬಿಟ್ಟು ಮೂರ್ತಂ ಬ್ರಹ್ಮ ತಥೋಪಿ ತತ್ಪ್ರಿಯತರಂ ರೂಪಂ ಯದ್ಯದ್ಭುತಂ ಅಂತ ಸ್ವ ಶ್ರೀ ಆಳವಂದಾರು ಚತುಶ್ಲೋಕಿಯಲ್ಲಿ ಹೇಳದ್ರಂತೆ ಭಗವಂತನ ನಿರತಿಶಯ ಭೋಗ್ಯವಾದ ವಿಗ್ರಹ ಅದರವು ದಯಾದೇವಿಯ ದಯೆಯಿಂದ ತಾನೇ ನಮಗೆ ಪಡೆಯಲು ಸಾಧ್ಯ ಇದೊಂದು ದಯಾದೇವಿ ಮಾಡುವಂತಹ ಮಹತ್ತಾದ ಉಪಕಾರ ಭಗವಂತನಿಗೆ ಅಂತರು ಭಗವಂತ ಶ್ರೀದೇವಿಯನ್ನು ಪಡೆಯಲು ಏನೇನೋ ಆಶ್ಚರ್ಯಕರವಾದ ಮಹತ್ತಾದ ಕೆಲಸಗಳನ್ನು ಸಾಧಿಸಿದ ಅಂತ ಶ್ರೀ ಕೂರತ್ತ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಯದರ್ಥಮಂಬೋಧಿ ಸಮಂಧ್ಯ ಬಂಧಿ ಚ ಎಂದು ಅಂತ ಹೇಳಿಬಿಟ್ಟು ಅಂಬೋಧಿ ಅದನ್ನು ಮ ಮಥುಸ್ದ ಸಮುದ್ರವನ್ನು ಮಥನ ಮಾಡಿದ ಮತ್ತು ಅದನ್ನು ಬಂಧಿಸಿದ ಕೂಡ ಎಲ್ಲ ಮಾಡಿದ ಅವನು ಆ ಶ್ರೀರಾಮನು ಮಾಡಿದಂತಹ ಕೃಷ್ಣ ಅವತಾರದಲ್ಲಿಯೋ ಶ್ರೀರಾಮ ಅವತಾರ ರಾಮಾವತಾರದಲ್ಲಿಯೋ ಬೇಕಾದಷ್ಟು ಅವರು ಕೆಲಸಗಳನ್ನು ಭಗವಂತ ಮಾಡಿ ತೋರಿಸಿದ್ದಾನೆ ಅವತಾರ ಸಮಯದಲ್ಲೇ ಅದೆಲ್ಲ ಮಾಡಿದ ಅವನು ಮತಿಸಿದ ಸಾಗರವನ್ನು ಮತಿಸಿದ ಸಮುದ್ರವನ್ನು ಸೇತುವೆಯನ್ನು ಕಟ್ಟಿದ ಇದೆಲ್ಲ ಮಾಡಿ ಸಮುದ್ರ ಮಥನ ಮಾಡಿದವನು ಭಗವಂತನೇ ದೇವಾಸುರರಿಗೆ ಪ್ರಾಕೃತವಾದ ಅಮೃತವನ್ನು ತೆಗೆದುಕೊಡುವ ಒಂದು ವ್ಯಾಜ ಅದರಿಂದ ತಾನು ಅಪರಾಕೃತಳಾದಂತಹ ಅಮೃತ ಸ್ವರೂಪಳಾದ ಲಕ್ಷ್ಮಿಯನ್ನು ಪಡೆದ ಸಮುದ್ರವಾದ ಸೇತುವೆಯನ್ನು ಕಟ್ಟಿ ಬಂಧಿಸಿದ ಇಲ್ಲಿಯಾದರೂ ಪತ್ನಿಯಾದ ದಯಾದೇವಿಯಿಂದ ಶುಭತಮವಾದ ಅಪೂರ್ವವಾದ ಪತಿಯ ದಿವ್ಯಮಂಗಳ ವಿಗ್ರಹವನ್ನು ಪಡೆಯಲು ಸಮುದ್ರದಿಂದ ಆವಿರ್ಭವಿಸಿ ಅದರ ಮಾಧುರ್ಯವೇ ಮೊದಲಾದ ಸಕಲ ಸಂಪತ್ತುಗಳನ್ನು ಅತ್ಯಧಿಕವಾಗಿ ಹೊಂದಿದ್ದ ತನ್ನನ್ನೇ ಮಥನ ಮಾಡ್ತಾಳೆ ಅಂತ ಸ್ತೋತ್ರ ಸ್ತೋತ್ರ ಮಾಡ್ತಾರೆ ಇಲ್ಲಿ ದಯಾದೇವಿ ತನ್ನನ್ನೇ ಮಥನ ಮಾಡಿಕೊಂಡು ಭಗವಂತನ ದಿವ್ಯಮಂಗ್ಳ ಹಕ್ಕಿಗಳನ್ನು ತೆಗೆದಾಳೆ ಅಂದರೆ ದಯೆಯಿಂದಲೇ ಅದು ಆವಿರ್ಭಾವವಾಗಿದೆ ಎನ್ನುವ ಭಾವ ಅವಳ ಶುಭ ಸಂಕಲ್ಪವೇ ಮಂಥ ಚೆಲದಂತೆ ಕಡೆಯುವ ಕಡೆಗೋಲಾಯಿತಂತೆ ಅವನ ದಿವ್ಯ ದೇಹ ಅಪ್ರಾಕೃತವಾದ ಅಮೃತ ಸಾರ ಆದ್ದರಿಂದ ಸತ್ತವರನ್ನು ಬದುಕಿಸುವಂತಹದ್ದು ಭಗವಂತನನ್ನು ಇಲ್ಲಿ ಅಮೃತ ವಿಶಿಷ್ಟನಾದ ಚಂದ್ರಮ ಅಂತ ಸ್ತೋತ್ರ ಮಾಡ್ತಾರೆ ವಿಗ್ರಹವೇ ಅಮೃತ ಅದರ ವಿಶೇಷಣಾಂಶವೇ ಅಮೃತಾಂಶ ಅಮೃತ ಅಂಶ ದಯೆಯನ್ನು ಶರಣಾಗತ ಸಸ್ಯಮಾಲಿನಿ ಅಂತ ಹೇಳಿಬಿಟ್ಟು ಹೇಳಿದ್ರಲ್ಲ ಶರಣಾಗತಿಯನ್ನು ಎಲ್ಲಿ ಮಾಡುವುದು ಅಂದರೆ ಅರ್ಚಾರೂಪವಾದ ದಿವ್ಯಮಂಗಳ ವಿಗ್ರಹವನ್ನು ಹೊಂದಿರುವ ಶ್ರೀನಿವಾಸನಲ್ಲಿ ಅಂತ ಹೇಳಿ ಹೀಗೆ ಅವನ ದಿವ್ಯಮಂಗಳ ವಿಗ್ರಹವೇ ಸಾರತರವಾದದ್ದು ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಕಲಶೋದಧಿ ಸಂಪದೋ ಭವತ್ತಿಯ ದಯಾದೇವಿಯು ಕ್ಷೀರದಂತೆ ಮಾಧುರ್ಯವುಳ್ಳಂತಹ ಮನಸ್ಸುಳ್ಳವಳು ಆದ್ದರಿಂದ ಅವಳನ್ನು ಸಮುದ್ರ ಅಂತಲೇ ರೂಪಿಸ್ತಾರೆ ಇಲ್ಲಿ ಭಗವಂತನಿಗಿಂತ ದಯೆಯ ವೈಲಕ್ಷಣ್ಯ ಏನು ಅಂತ ಇಲ್ಲಿ ಸ್ತೋತ್ರ ಸ್ವಾಮಿ ಆಶ್ಚರ್ಯವಾಗಿ ತೋರಿಸ್ತಾರೆ ಸ್ವಾಮಿ ದೇಶಗನ್ ಭಗವಂತ ತನಿಗಿಂತ ಬೇರೆಯಾದ ಸಮುದ್ರವನ್ನು ಕಡೆದ ಶ್ರೀದೇವಿಗಾಗಿ ಆದರೆ ದಯಾದೇವಿ ಅಬ್ಧಿಯಾಗಿರುವ ತನ್ನನ್ನೇ ಮಥನ ಮಾಡುವಳು ಅಂತ ಇಲ್ಲಿ ಹೇಳ್ತಾರೆ ಏಕೆ ಅಂದರೆ ಇವಳು ಎಷ್ಟಾದರೂ ಸಾಕ್ಷಾತ್ ದಯೇ ತಾನೇ ಆದ್ದರಿಂದ ಅಂತ ಹೇಳಿಬಿಟ್ಟು ವ್ಯಾಖ್ಯಾನದಲ್ಲಿ ಬಹಳ ಸೊಗಸಾಗಿ ನಮಗೆ ಈ ಅರ್ಥಗಳನ್ನೆಲ್ಲ ತಿಳಿಸ್ತಾರೆ ಆಚಾರ್ಯರು ಇತರರ ಮಥನವನ್ನು ದಯಾದೇವಿ ಹೇಗೆ ತಾನೇ ಮಾಡ್ತಾಳೆ ಜಗತ್ತಿನ ಹಿತಕ್ಕಾಗಿ ಅವಳು ತನ್ನನ್ನೇ ಮಥಿಸ್ಕೊಳ್ತಾಳೆ ಅಂತ ಇಲ್ಲಿ ಸೋದರ ಮಾಡ್ತಾರೆ ಕರುಣೆ ಸನ್ಮತಿಮಂಥ ಸಂಸ್ಕೃತಾಯ ಮಥನದಿಂದಲೇ ಈ ಸಮುದ್ರ ಸಮುದ್ರದ ಸಂಸ್ಕಾರ ಸನ್ಮತಿ ಅಂತ ಹೇಳಿದ್ರೆ ಸಜ್ಜನರ ಒಂದು ಇಚ್ಛೆ ಅದನ್ನು ಅನುಸರಿಸಿ ಭಗವಂತನ ವಿಗ್ರಹದ ಆವಿರ್ಭಾವ ಸಹಜ ತಾನೇ ಅಥವಾ ದಯೆಯ ಶೋಭನವಾದ ಮತಿ ಅಂತಲೂ ಹೇಳ್ಬೋದು ಭಗವಂತನ ಶುಭ ಸಂಕಲ್ಪವೇ ಅಂತಾನೂ ಹೇಳಬಹುದು ಅದರಿಂದ ಬಂದ ಅಮೃತವೇ ಅವನ ದಿವ್ಯಮಂಗಳ ವಿಗ್ರಹ ಅನ್ನುವ ಭಾವ ಅಮೃತಾಂಶಮ್ ಅವೈಮಿ ಅದು ಅಮೃತದ ಸಾರ ಅಂತ ನಿಶ್ಚಯವಾಗಿ ನಾನು ತಿಳಿಯಿತೇನೆ ಅಂತಾರೆ ಸ್ವಾಮಿ ದೇಶಗನ್ ಸಂಸಾರಿ ಸಂಸಾರಿಕೇತರುನನ್ನು ಆಕರ್ಷ ಆಕರ್ಷಿಸಿ ವಶಪಡಿಸಿಕೊಳ್ಳಲು ಸಾಧನವಾದಂತಹ ಭಗವಂತನ ದಿವ್ಯಮಂಗಳ ವಿಗ್ರಹವೂ ದಯಾದೇವಿ ಅಮೃತಾಂಶ ಸ್ವರೂಪವೇ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಆದ್ದರಿಂದಲೇ ಸಕಲ ಮನುಜನಯನಗಳಿಗೂ ವಿಷಯವಾಗುವುದು ದಯೆ ಪ್ರಭಾವದಿಂದಲೇ ಅಂತ ದಿವ್ಯ ದೇಹಂ ಮೃತ ಸಂಜೀವನಂ ದಯೆಯಿಂದ ಪಡೆದ ಈ ದಿವ್ಯ ವಿಗ್ರಹವು ಮೃತ ಸಂಜೀವನವು ಅಂತ ಹೇಳಿದರು ಆದ್ದರಿಂದ ಅದಕ್ಕೆ ಅಮೃತ ಅನ್ನುವಂತಹ ಅರ್ಥ ಅನ್ವರ್ಥವಾಗಿದೆ ಹೆಸರು ಜೀವರಿಗೆ ಪಾಪಗಳೇ ಮರಣದಂತೆ ಪಾಪ ಬಂದರೆ ಮರಣದಂತೆ ಅದು ಎಲ್ಲ ಪಾತಕಗಳು ನಾಶಕ ನಾಶವಾಗುವುದು ಈ ಅಮೃತ ಬಿಂಬದ ಕೇವಲ ದರ್ಶನದಿಂದ ಶ್ರೀನಿವಾಸನ ದಿವ್ಯಮಗಳ ವಿಗ್ರಹದ ದರ್ಶನದಿಂದಲೇ ನಾಶವಾಗಬಿಡುತ್ತೆ ಆದ್ದರಿಂದ ತಕ್ಷಣವೇ ಅಮೃತತ್ವ ಉಂಟಾಗಿಬಿಡುತ್ತೆ ಆದ್ದರಿಂದ ಮೃತ ಸಂಜೀವನ ಅನ್ನೋ ಹೆಸರು ಅನ್ವರ್ಥವಾಗಿದೆ ಅಂತ ಹೇಳ್ತಾರೆ ಅಂಜನಾಚಲ ಎಂದು ದಯೆ ಎನ್ನುವಂತಹ ಉದಯಾಚಲದಲ್ಲಿ ಉದಯಿಸುವಂತಹ ಚಂದ್ರನು ಶ್ರೀನಿವಾಸನು ಒಂದು ನೀಲಾಂಜನದ ಮೇಲೆ ತುದಿಯಲ್ಲಿ ನಿಂತಿರುವ ಚಂದ್ರಬಿಂಬ ಸಂಸ್ಕಾರ ಅನ್ನುವಂಥ ಸಂಸಾರ ಅನ್ನುವಂಥ ಈ ರಾತ್ರಿಯನ್ನು ನಾಶಪಡಿಸುತ್ತೆ ಅಂತ ಆದ್ದರಿಂದ ಅರ್ಚಾವತಾರ ನಮಗೆಲ್ಲ ಕಾಣುವಂತೆ ಮೈದೋರಿರುವುದು ದಯಾದೇವಿಯ ಕಾರ್ಯವೇ ಅಂತ ಸ್ವಾಮಿ ದೇಶಕ್ಕೆ ನಿಶ್ಚಯವಾಗಿ ಇಲ್ಲಿ ಇರಲಿ ರೂಪಂ ನಚಾಕಾರ ನಾಯುಧಾನಿ ನಚಾಸ್ಪದ ತಥಾಪಿ ಪುರುಷಾಕಾರ ಭಕ್ತಾನಾಂ ತಕಾಶಸೇ ಅಂತ ಹೇಳಿದ ಹಾಗೆ ಭಕ್ತರ ಪ್ರಾರ್ಥನೆಗನುಸಾರವಾಗಿಯೇ ದಯಾಪೂರ್ಣನಾದ ಭಗವಂತ ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ಶೋಭಿಸ್ತಾ ಇದ್ದಾನೆ ಹೀಗೆ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಗಳನ್ನು ಅದ್ಭುತವಾಗಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹವನ್ನು ನಮಗೆ ಅದು ದಯಾ ಕಾರ್ಯವೇ ನಮಗೆ ಸಿಕ್ಕಿರೋದು ಅಂತ ಹೇಳಿಬಿಟ್ಟು ಭಾಳ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ कवितार्किकसिंहाय कल्याणगुणचालिन्ये श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः